ಮೈಸೂರಿನಲ್ಲಿ ಇಂದಿನಿಂದ ಅನ್ಲಾಕ್ ಕೂಡ ಆರಂಭವಾಗ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ರಾಜ್ಯ ಸರ್ಕಾರ ಕ್ಯಾಟಗರಿ 3ರಿಂದ ಕ್ಯಾಟಗರಿ 2ಕ್ಕೆ ಮೈಸೂರನ್ನ ಮೇಲ್ದರ್ಜೆಗೇರಿಸಿರುವಂಥ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಮೈಸೂರಿನಲ್ಲಿ ಹಲವು ವಿಷಯಗಳಿಗೆ ಒಂದು ಸಡಿಲಿಕೆಯನ್ನು ಕೂಡ ನೀಡಲಾಗಿರುವಂಥದ್ದು. ಜೊತೆಗೆ ಮೈಸೂರಿನಲ್ಲಿ ಇಂದಿನಿಂದ KSRTC ಬಸ್ಗಳ ಸಂಚಾರ ಕೂಡ ಆರಂಭವಾಗಿರುವಂಥದ್ದು. ಅಂದರೆ ಸತತ 2 ತಿಂಗಳ ಬಳಿಕ ಮೈಸೂರಿನ KSRTC ಬಸ್ ನಿಲ್ದಾಣಗಳಲ್ಲಿ ಬಸ್ಗಳು ನಿಂತಿರುವಂಥದ್ದು, ಇಂದಿನಿಂದ ಸಂಚಾರವನ್ನು ಕೂಡ ಆರಂಭಿಸ್ತಾ ಇರುವಂಥದ್ದು. ಯಾಕಂದರೆ ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಇತ್ತು, ಕಳೆದ 2 ತಿಂಗಳಿಂದ ಕೂಡ ಸಂಪೂರ್ಣವಾಗಿ ಬಸ್ಗಳು ಕೂಡ ಸ್ತಬ್ಧವಾಗಿದ್ವು. ಆದರೆ ಇವತ್ತಿನಿಂದ ಮೈಸೂರಿನಲ್ಲಿ ಬಸ್ಗಳು ಕೂಡ ಸಂಚಾರ ಆರಂಭವಾಗ್ತಾ ಇರುವಂಥದ್ದು. ಅಂದರೆ ಕೊರೋನಾ ಮಾರ್ಗಸೂಚಿಗಳನ್ನು ಅನ್ವಯಿಸಿಕೊಂಡು ಇಂದಿನಿಂದ ಬಸ್ ಸಂಚಾರಕ್ಕೆ ಅನುಮತಿಯನ್ನು ಕೂಡ ನೀಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮೈಸೂರಿನಿಂದ ವಿವಿಧೆಡೆಗೆ ಇವತ್ತು ಬಸ್ ಸಂಚಾರ ಆರಂಭವಾಗಿರುವಂಥದ್ದು. ಮೊದಲಿಗೆ ಬೆಂಗಳೂರು, ಶ್ರೀರಂಗಪಟ್ಟಣ ಸೇರಿದಂತೆ ಈ ಕಡೆ ಹೋದರೆ ಹಾಸನ ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಇತರ ಜಿಲ್ಲೆಗಳಿಗೆ ಬಸ್ಗಳನ್ನು ಕೂಡ ಕಳಿಸಲಾಗ್ತಾ ಇರುವಂಥದ್ದು. ಅಂದರೆ ಅಗತ್ಯವಿರುವ ಕಡೆ ಜನ ಎಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿಗೆ ಬಸ್ಗಳನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇದು ಮೈಸೂರಿಂದ ಸಬರ್ಬನ್ ನಿಲ್ದಾಣದ ಸದ್ಯದ ಪರಿಸ್ಥಿತಿ. ಅಂದರೆ ಇಲ್ಲಿ ಇಷ್ಟು 2 ತಿಂಗಳಿಂದ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದಂಥ ಈ ಒಂದು ಬಸ್ ನಿಲ್ದಾಣ ಇವತ್ತು ಬಸ್ ಸಂಚಾರ ಆರಂಭವಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇಂದಿನಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈ ಒಂದು ಸಾರಿಗೆ ಬಸ್ ನಿಲ್ದಾಣವನ್ನು ಕೂಡ ಆರಂಭಿಸುವಂಥ ಈಗಾಗಲೇ KSRTC ಇಲಾಖೆಯಿಂದ ಒಂದು ಸೂಚನೆ ಬಂದಿದೆ. ಆ ನಿಟ್ಟಿನಲ್ಲಿ ಮೈಸೂರು ವಿಭಾಗವು ಕೂಡ ಇದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡು ಬಸ್ ಸಂಚಾರವನ್ನು ಕೂಡ ಆರಂಭಿಸ್ತಾ ಇರುವಂಥದ್ದು. ಮುಂಜಾನೆಯಿಂದಲೇ ಅಗತ್ಯವಿರುವ ಕಡೆ ಬಸ್ ಸಂಚಾರ ಕೂಡ ಆರಂಭವಾಗಿದೆ. ಅಂದರೆ ಬೆಂಗಳೂರು ಕಡೆಗೆ ಈಗಾಗಲೇ ಹಲವು ಬಸ್ಗಳ ಸಂಚಾರ ಕೂಡ ಆರಂಭವಾಗ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಸ್ ಸಂಚಾರಕ್ಕೆ ಅನುಮತಿಯನ್ನು ನೀಡಲಾಗಿತ್ತು, ಮೈಸೂರನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆ ಬಸ್ ಸಂಚಾರ ಆರಂಭವಾಗಿತ್ತು. ಮೈಸೂರಿಗೆ ಇಂದಿನಿಂದ ಆ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಹಾಗಾಗಿ ಇಂದಿನಿಂದ ಮೈಸೂರಿನಲ್ಲಿ ಎಲ್ಲೆಲ್ಲಿ ಹೆಚ್ಚು ಜನರಿಗೆ ಅವಶ್ಯಕತೆ ಇದೆ ಅಗತ್ಯವಿರುವ ಕಡೆ ಬಸ್ ಸಂಚಾರವನ್ನು ಕೂಡ ಆರಂಭಿಸಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಜನರು ಕೂಡ ಬೆಳಗ್ಗೆನೆ ಬಂದು ತಮ್ಮ ಅಗತ್ಯವಿರುವ ಕಡೆ ಹೋಗ್ಲಿಕ್ಕೆ ಕೂಡ ಬಂದು ಬಸ್ನೊಳಗೆ ಕೂತಿರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು. ಬೆಂಗಳೂರಿಗೆ ಹೋಗ್ಲಿಕ್ಕೆ ಈಗಾಗಲೇ ಒಂದು ಬಸ್ ರೆಡಿಯಾಗಿ ನಿಂತಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ. ಅಂದರೆ ಸಾಕಷ್ಟು ಜನರ ನಿರೀಕ್ಷೆ ಕೂಡ ಇತ್ತು, ಆದರೆ ಜನ ಎಲ್ಲೋ ಒಂದು ರೀತಿ ಇನ್ನೂ ಕೂಡ ಲಾಕ್ಡೌನ್ ಮೂಡಲಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ನಿರೀಕ್ಷೆ ಮಟ್ಟದ ಜನ ಇನ್ನೂ ಕೂಡ ಬಸ್ ನಿಲ್ದಾಣಕ್ಕೆ ಬಂದಿಲ್ಲ. ಹಾಗಾಗಿ ಇವತ್ತಿನಿಂದ ಆರಂಭವಾಗಿರುವಂಥ ಈ ಒಂದು KSRTC ಬಸ್ಗೆ ಯಾವ ರೀತಿಯಾದಂಥ ಸ್ಪಂದನೆ ಸಿಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಕಳೆದ 2 ತಿಂಗಳಿಂದ ಬಸ್ ಸಂಚಾರ ಇವತ್ತು ಆರಂಭವಾಗಿದೆ. ಹಾಗಾಗಿ ಮೈಸೂರಿನಲ್ಲಿ ಕೊರೋನಾ ನಿಯಂತ್ರಣವನ್ನು ಮಾಡಬೇಕು, ಹಾಗಾಗಿ ಎಲ್ಲರೂ ಕೂಡ ಕೊರೋನಾ ನಿಯಮಗಳನ್ನ ಪಾಲಿಸಿ ಅಂತ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿರುವಂಥದ್ದು. ಅದರಂತೆ KSRTC ಕೂಡ ಶೇಕಡ 50% ಜನರನ್ನು ಮಾತ್ರ ಬಸ್ನಲ್ಲಿ ಕೂರಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್ ಪ್ರೆಸ್ಟಲ್ TV ಮೈಸೂರು.